ಒಂದ್ ನಿಮಿಷ ಇರಲ್ಲ ನಮ್ಮ ಊರಿನಲ್ಲಿ ಉತ್ತಿಷ್ಟ ಭಾರತ ಮತ್ತು ವಾಸಿ ಯುವಜನ ಸಂಘ ಮತ್ತು ವಾಸಿ ಮಹಿಳಾ ಮಂಡಳಿ ಎಲ್ಲರೂ ಸಹವತಿಯಿಂದ ನಾವು ಈ ದಿನ ಈ ಒಂದು ಮಡ್ ಬಾಲ್ಸ್ ಮಣ್ಣಿನ ಒಂದು ಸೀಡ್ ಬಾಲ್ಸ್ ಮಾಡೋದನ್ನು ಅಂದ್ಕೊಂಡಿದ್ದೀವಿ. ಯಾಕೆಂದ್ರೆ ಇವಾಗ ಮಳೆ ಇಲ್ಲ, ಒಂದಿದೆಯಲ್ಲ ಪಲ್ಯೂಷನ್ ಜಾಸ್ತಿ ಆಗ್ತಾ ಇದೆ, ಎಲ್ಲರಿಗೂ ಒಂದು ಅವೇರ್ನೆಸ್ ಬರಬೇಕು ಪ್ರಕೃತಿ ಮೇಲೆ. ಮಳೆ ಇದ್ರೇನೆ ಮರಗಳಿದ್ರೇನೆ ಮಳೆ, ಮಳೆ ಇದ್ರೇನೆ ನಾವುಗಳು ಜೀವನ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಈ ದಿನ. ಮತ್ತು ಚಿಂತಾಮಣಿಯ ವಾಸಿ ಯುವಜನ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಬೀಜದ ಚೆಂಡುಗಳ ತಯಾರಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸುಮಾರು 5,000 ಬೀಜದ ಚೆಂಡುಗಳನ್ನು ತಯಾರಿಸಲು ಉದ್ದೇಶಿಸಿದೆ. ಈ ಚೆಂಡುಗಳಿಂದ ಮರಗಳ ಇಲ್ಲದೇ ಇರುವಂತಹ ಒಂದು ಜಾಗಗಳಲ್ಲಿ ಪ್ರದೇಶಗಳಲ್ಲಿ ನಾವು ಅದನ್ನು ಹಾಕಿ ಮರಗಳನ್ನು ಬೆಳೆಸುವ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಇದೇ ಕಾರ್ಯಕ್ರಮಗಳನ್ನು ಅತಿ ಹೆಚ್ಚಿನದಾಗಿ ಹಮ್ಮಿಕೊಂಡು ನಮ್ಮ ಒಂದು ಏಳಿಗೆಗೆ ಶ್ರಮಿಸಬೇಕು ಅಂತ ಹೇಳ್ಬಿಟ್ಟು, ಪರಿಸರ ಉಳಿಸಲು ಈ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸಮಸ್ತ ಜನಾಂಗದಲ್ಲಿ ಹಾಗೂ ಜನರಲ್ಲಿ ಕೇಳ್ಕೊಳ್ತಾ ಇದೆ. ಸ್ವಯಂ ಸೇವಕರ ಎನ್ ಜಿ ಒ ಯುವ ಯುವತಿಯರು ಭಾನುವಾರ ದಿನಗಳಲ್ಲಿ ವೀಕೆಂಡ್ ವಾರಾಂತ್ಯದಲ್ಲಿ ಸುಮ್ಮನೆ ಕಾಲ ಕಳೆದಿರಾ, ಏನಾದರೂ ಒಂದು ಸಕ್ರಿಯವಾಗಿ ಸಮಾಜ ಸೇವೆ ಮಾಡಬೇಕು ಅಂತ ಹಮ್ಮಿಕೊಂಡಿರೋದು ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಈ ಸೀಪಾಲ್ ಮಹಾ ಅಭಿಯಾನ ಅಂತ ಈ ವರ್ಷ, ಆ್ಯಕ್ಚುಲಿ ಇದು 3ನೇ ವರ್ಷ ಈ ಥರ ಮಾಡ್ತಾ ಇರೋದು. ಈ ವರ್ಷ ಸುಮಾರು ದೊಡ್ಡ ಗುರಿ ಇಟ್ಕೊಂಡು 3 ಕ್ರೋರ್ ಸೀಟ್ ಬಾಲ್ ಮಾಡಬೇಕಂತ, ಹಾಂ 100 ಕೋಟಿ ಸೀಟ್ ಬಾಲ್ ಮಾಡಬೇಕಂತ 30 ಡಿಸ್ಟಿಕ್ಟ್ ಕರ್ನಾಟಕದ 30 ಡಿಸ್ಟಿಕ್ಟ್ಗಳಲ್ಲಿ 100 ಕೋಟಿ ಮಾಡಬೇಕಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ವಿ. ಹಾಗಾಗಿ ಬೇರೆ ಬೇರೆ ಪ್ರದೇಶಕ್ಕೆಲ್ಲ ಬಂದು ಇದೊಂದು ಪ್ರಯತ್ನ ಮಾಡ್ತೀವಿ. ಈ ಸೀಟ್ ಬಾಲಿಂದ ಏನಂದರೆ ಪ್ರೊಸೀಜರ್ ತುಂಬ ಸಿಂಪಲ್, ಮಾತಾಡ್ತಾ ಮಾತಾಡ್ತಾ ಮಣ್ಣಲ್ಲಿ ಆಡಾಡ್ತಾ ಒಂದು ಬೀಜನ ಸಣ್ಣ ಉಂಡೆ ಮಾಡಿ ಹಾಕಿದ್ರೆ ಅದು ಒಣಗಿಸಿ ನಮ್ಗೆ ಎಲ್ಲಿ ಮರಗಳು ಬೇಕಾಗಿದೆ, ಎಲ್ಲಿ ಬರಡು ಭೂಮಿ ಇದೆ, ಆಮೇಲೆ ಎಲ್ಲಿ ಮಳೆ ಕಡಿಮೆ ಇದೆ, ಬಿಸಿ ಜಾಸ್ತಿ ಇದೆ, ತಾಪಮಾನ ಜಾಸ್ತಿ ಇದೆ, ಕಡೆ ಎಲ್ಲ ಜಸ್ಟ್ ಮಳೆ ಒಂದೆರಡು ಮಳೆ ಬಿದ್ದ ನಂತರ ಅದನ್ನೆಲ್ಲ ಒದ್ದೆ ಆದಾಗ ಇದು ಹಾಕಿದರೆ ಸಾಕು, ಸುಮ್ಮನೆ ಎಸ್ದ್ರೂ ಸಾಕು ಬರುತ್ತೆ. ಇಲ್ಲ ಇನ್ನು ಸ್ವಲ್ಪ ಪ್ರಯತ್ನ ಜಾಸ್ತಿ ಬೇಕಂದರೆ ಒಂದು 3 ಇಂಚು ಕಳ್ಳ ಮಾಡಿ ಒಂದು ಬಾಲ್ ಹಾಕಿ ಮುಚ್ಚಿದರೆ 2 ಮಳೆ ಮಾತ್ರ ತುಂಬಿಸಬೇಕು. 2 ಮಳೆ ಇದ್ದರೆ ನಂತರ ಅದು ತಾನಾಗಿ ಬರುತ್ತೆ. 2 ವರ್ಷ ಸ್ವಲ್ಪ ಸಾಧಾರಣವಾಗಿ ನೋಡ್ಕೋಬೇಕು, ಅಷ್ಟು ನೋಡ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಮಹತ್ವಾಕಾಂಕ್ಷೆಯಿಂದ ನಾವು ಮಾಡ್ತಾ ಇದ್ದೀವಿ. ತುಂಬ ಕಡೆ ನೋಡಿದ್ದೀವಿ ಬೆಳಗ್ಗೆ ಸಕ್ಸಸ್. ಇನ್ನು ಮುಂದೇನೂ ಅಷ್ಟೇ, ಎಲ್ಲೆಲ್ಲ ಬೇಕಾಗಿ ಮರಗಳು ಬೇಕಾಗಿ ಮಳೆ ಬೇಕಾಗಿ ಅದಕ್ಕೆಲ್ಲ ಇದೆ ತುಂಬ ಚೆನ್ನಾಗಿ.